ನಿಜ ವಿಷಯವನ್ನು ಹರಿಯಲ್ಲಿ ಹೇಳುತ್ತೇನೆ ಎಂಬುದಾಗಿ ಮುಂದುವರಿದೆ ಎಂದಾದರೆ ಎಲ್ಲಿಯೂ ದಾರಿಯೇ ಕಾಣುತ್ತಾ ಇಲ್ಲ, ಸುತ್ತಮುತ್ತ ತಿರುಗಿದೆ ಎಂದಾದರೆ ಹಾದಿಯೇ ಕಾಣುವುದಿಲ್ಲ, ಮೇಲಕ್ಕೆ ಏರಿದೆ ತುದಿಯೇ ಕಾಣುವುದಿಲ್ಲ. ಹಾಗಿದ್ದರೆ ಏನು ಮಾಡುವುದು? ನನ್ನ ಉದರದ ಒಳಗೆ ಹೋದಂತಹ ಈತ ಹೊರ ಬರಬಾರದು ಎಂಬಂತಹ ಉದ್ದೇಶದಿಂದ ಅಷ್ಟ ದ್ವಾರವನ್ನು ಬಂಧಿಸಿದವ ನಾನು. ಆದರೆ ಹರಿಯ ಹಾಗಲ್ಲ, ತನ್ನ ದೇಹದಲ್ಲಿರುವಂತಹ ನವದ್ವಾರಗಳನ್ನೂ ಬಂಧಿಸಿದ್ದಾನೆ. ನವದ್ವಾರವನ್ನು ಬಂಧಿಸುವಂತಹ ಸಾಮರ್ಥ್ಯ ತನ್ನಲ್ಲಿದೆ ಎಂಬುದನ್ನು ಪ್ರಪಂಚಮುಖಕ್ಕೆ ತೋರಿಸಿಕೊಟ್ಟನಲ್ಲ, ಬರಿದೇ ಈತನಲ್ಲಿ ವಾದವನ್ನು ಬೆಳೆಸಿದನಲ್ಲ. ಏನು ಮಾಡೋಣ ಈ ಸಂದರ್ಭದಲ್ಲಿ? ಸ್ಮರಿಸಿ ಭಕ್ತಿಯೊಳಾದಿಮಾಯ, ಸ್ಮರಿಸಿ ಭಕ್ತಿಯೊಳಾದಿಮಾಯ, ಹರಿಯನ ಪಿಗಮಲನಾಳವಿ, ಹರಿಯನ ಪಿಗಮಲನಾಳವಿ, ಪದ ಗೋಚರಿಸೆ ಹೊರಟ ನಾಚನವಿ ಧೈರ್ಯದಲ್ಲಿ